ಎಲ್ಲರಿಗೂ ನಮಸ್ಕಾರ. ನನ್ನ ಗೌರಿ. 2021-22 ಸೆಕೆಂಡ್ ಪಿ ಯು ಬ್ಯಾಚ್ ಲರ್ನರ್ಸ್ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮಗೆ ಸಂಡೇ ಸಂಡೇ ಮಿಥಿಲಾ ಮ್ಯಾಮ್ ಕ್ಲಾಸ್ ತಗೊಳ್ತಿದ್ರು ಪ್ರತಿ ಸಂಡೇ. ಅದರಲ್ಲಿ ಮೋಟಿವೇಶ್ನಲ್ ಸ್ಪೀಚಸ್ಸು, ಮೋಟಿವೇಶ್ನಲ್ ಸ್ಟೋರೀಸು ಹೇಳ್ತಾ ಇದ್ರು. ಅದರಲ್ಲಿ ನನಗೆ ತುಂಬ ಎಫೆಕ್ಟಿವ್ ಅನಿಸಿದ್ದು ಅನ್ನಚಕ್ರ ಅಂತ. ಅನ್ನಚಕ್ರ ಇಲ್ಲಿರುತ್ತೆ. ನನಗೆ ಕಣ್ಣಿನ ಪ್ರಾಬ್ಲಮ್ ಇರೋದ್ರಿಂದ ಅದರಲ್ಲಿ ರಿಲೇಟೆಡ್ ಅಂದರೆ ಕಣ್ಣು ಉರಿ ಆಗೋದು ಎಲ್ಲ ಆಗ್ತಿತ್ತು. ಆವಾಗ ಮ್ಯಾಮ್ನ ಕೇಳಿದಾಗ ಈ ಥರ ಪ್ರಾಬ್ಲಮ್ ಇದೆ ನನಗೆ ಅಂದಾಗ ಇದ್ರ ರಿಲೇಟೆಡ್ ಎಕ್ಸಸೈಸ್ ಹೇಳ್ಕೊಟ್ರು. ಆ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಂಗೆ ಕಣ್ಣುರಿ ಏನಿತ್ತು, ತಲೆನೋವು ಬರ್ತಿತ್ತು, ಅದೆಲ್ಲ ಕಮ್ಮಿ ಆಯಿತು. ಹಾಗೆ ನಂಗೆ ಅದು ಆ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಂಗೆ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ. ಮತ್ತು ಒಂದ್ಸತಿ ಮ್ಯಾಮ್ ನಮ್ಮನ್ನ ಕೇಳಿದ್ರು, ಯಾರು ಯು ಆರ್ ದ ಕ್ರಿಯೇಟರ್ ಆಫ್ ಯರ್ ಓನ್ ಡೆಸ್ಟಿನಿ, ಆ ಥಾಟ್ನ ನಂಬ್ತೀರಾ ಅಂತ. ಆಗ ನಾವು ಒಂದಷ್ಟು ಜನ ಕೈ ಎತ್ತಿದ್ವಿ, ಅದ್ರಲ್ಲಿ ನಾನು ಒಬ್ಳು. ಆವಾಗ ಮ್ಯಾಮ್ ಈ ಕಾರ್ಡ್ ಕೊಟ್ಟಿದ್ರು. ಆ ಕಾರ್ಡ್ ಯಾವಾಗಲೂ ನಾನು ನೋಡಿದಾಗ ನನಗೆ ನೆನಪು ಅಂದರೆ ನನ್ನ ಗೋಲ್ ರೀಚ್ ಆಗ್ತಿಲ್ಲ ಅಂದಾಗ ನಾನು ಕಾರ್ಡ್ ನೋಡ್ತೀನಿ. ಆವಾಗ ನಂಗೆ ಅನಿಸುತ್ತೆ, ಇಲ್ಲ ನಾನು ಇನ್ನೂ ಎಫರ್ಟ್ ಹಾಕಬೇಕು ಅವರು ಗೋಲ್ನ ರೀಚ್ ಆಗೋಕ್ಕೆ. ಈಗ ಒಂದು ಎರಡು ಸ್ಟೆಪ್ ಇದೆ ಅಷ್ಟೇ ನನ್ನ ಗೋಲ್ ರೀಚ್ ಆಗೋಕ್ಕೆ. ರೀಚ್ ಆಗ್ತೀನಿ ಅಂತ ನನಗೆ ಭರವಸೆ ಇದೆ.